ಈಗ ನಾನು ಚಿಕ್ಕೆ ರಂಗೋಲಿ ಇಡ್ತಾ ಇದ್ದೇನೆ. ಇವಾಗ ಇದು 13 ಚಿಕ್ಕೆ, 13 ಚಿಕ್ಕೆದಿಂದ 11 ಅನ್ನ 12 11 ಹಾಗೆ 7 ಚಿಕ್ಕೆವರೆಗೂ ಬರಬೇಕು. ಈಗ ನಂತರ ಇದನ್ನ ಈ ತರ ತೆಗೆದುಕೋಬೇಕು, ಇದನ್ನ ಈ ತರ ಹಾಕ್ಬೇಕು, ಇದನ್ನ ಈ ತರ ಹಾಕ್ಬೇಕು, ನಂತರ ಇದನ್ನ ಈ ಕಡೆ ಇದು ಹೀಗೆ, ಆಮೇಲೆ ಇದು ಈ ತರ ಪೆಟಲ್ಸ್ ಮಾಡಬೇಕು, ಈ ತರ ಪೆಟಲ್ಸ್ ಮಾಡಬೇಕು, ಹಾಗೆ ಈ ಕಡೆನೂ ಮಾಡ್ಕೋಬೇಕು. ಹೀಗೆ ಇದು ಯಾರು ಬೇಕಾದರೂ ಹಾಕ್ಬೋದು, ಬಹಳ ಸುಲಭವಾದ ರಂಗೋಲಿ ಇದು. ದೇವಸ್ಥಾನದಲ್ಲಿ ಮತ್ತೆ ಮುಂದುಗಡೆ ಮನೆ ಮುಂದುಗಡೆ ಪೂಜೆನಲ್ಲಿ ಹಬ್ಬದಲ್ಲಿ ಪೂಜೆ ಮಾಡ್ತಿರಲ್ಲ ಲಕ್ಷ್ಮೀ ಪೂಜೆ ಆವಾಗ ಮಾಡ್ಬೋದು ಇದನ್ನ. ಮಕ್ಕಳು ಕೂಡ ಇದನ್ನ ಹಾಕ್ಬೋದು, ತುಂಬಾ ಸುಲಭವಾದ ರಂಗೋಲಿ. ಈ ತರ ಮಾಡಬೇಕು. ಇದೇ ತರನೇ ಇಲ್ಲಿ ಅದೇ ತರನೇ ಇಲ್ಲಿ ಹಾಕಿದೆ. ಇದು ಎಲೆ, ಇದಕ್ಕೆ ಗ್ರೀನ್ ಕಲರ್ ಹಾಕಿದ್ದೀನಿ, ಪೆಟಲ್ಸ್ಗೆ ರೆಡ್ ಕಲರ್ ಯೂಸ್ ಮಾಡಿದ್ದೀನಿ. ಇದೆಲ್ಲ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರು ತೆಗೆದುಕೊಳ್ಬೋದು, ನಿಮ್ಮಿಷ್ಟ ಕಲರು. ಆಮೇಲೆ ಅಲ್ಲಿ ಓಂ ಹಾಕಿದೆ, ಅದು ನಿಮಗೆ ಯಾವ ಕಲರ್ ಬೇಕೋ ಆ ಕಲರು ಹಾಕೋಬಹುದು, ನಿಮ್ಗಿಷ್ಟವಾದ ಕಲರು. ಮತ್ತೆ ಇದನ್ನ ದೇವ್ರ ಮುಂದೆ ಹಾಕಿದನ್ನು ಇನ್ನೂ ಒಳ್ಳೆಯದು, ತುಂಬ ಸುಲಭವಾದ ರಂಗೋಲಿ. Thank you.